ಲಾಯರ್ ಜಗದೀಶ್ ಅವರು ಗೊತ್ತಿರೋಂಗೆ ಅವರು ಲಾಯರು ಮತ್ತೆ ಕರ್ನಾಟಕದಲ್ಲಿ ಎಲ್ಲರಿಗೂ ಏನೋ ಒಂದು ಸುದ್ದಿ ಮುಖಾಂತರ ಅವರು ಏನೋ ಹೆಸರು ಮಾಡಿದಂಥವ್ರು ಇವಾಗ ಅಚಾನಕ್ ಆಗಿ ಬಿಗ್ ಬಾಸ್ಗೆ ಹೋಗಿದ್ದಾರೆ ಯಾರಿಗೂ ಗೊತ್ತಿರಲಿಲ್ಲ ಸೊ ಏನು ಅನ್ಸುತ್ತೆ ಸರ್ ಅವ್ರ ಆಟ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ ನಾನು ಬಿಗ್ ಬಾಸ್ ನೋಡ್ತಾ ಇಲ್ಲ ಬಟ್ ತಿಳಿದಿರೋ ವಿಚಾರಗಳ ಪ್ರಕಾರ ಹೇಳಬೇಕು ಅಂದರೆ ಜಗದೀಶ್ ಅವರು ಒಂದು ಸ್ವಲ್ಪ ದುಡುಕು ಸ್ವಭಾವದ ವ್ಯಕ್ತಿ ಆಮೇಲೆ ತನಗೆ ಹೆಸರು ಬರಬೇಕು ನಾನು ದೊಡ್ಡ ಇದಾಗಿ ಮಿಂಚಬೇಕು ಅನ್ನೋ ಒಂದು ಅವರಿಗೆ ಕಾತರತೆ ಇದೆ ಹಿಂದೆ ಸತೀಶ್ ಜಾರಕಿಹೊಳಿ ಕೇಸ್ಗಳಲ್ಲಿ ಇದರಲ್ಲೆಲ್ಲ ನೋಡಿದ್ದೀವಿ ಅದು ಎಲ್ಲರಿಗೂ ಗೊತ್ತಿದೆ ಏನು ಸತೀಶ್ ಜಾರಕಿಹೊಳಿ ಹುಡುಗಿ ಹನಿ ಟ್ರ್ಯಾಪ್ ಮಾಡಿದ್ದಾಳೆ ಅಂತ ಗೊತ್ತಿದೆ ಹನಿ ಟ್ರ್ಯಾಪ್ ಮಾಡಿರೋ ಹುಡುಗಿನ ಕರ್ಕೊಂಡು ಇವನು ಅಮಾಯಕಗಳು ಅಮಾಯಕ ಹೆಣ್ಮಗಳಿಗೆ ಅಂತೆಲ್ಲ ಕೂಗಾಡಿ ಇಡೀ ರಾಜ್ಯದ ತುಂಬ ಒಂದು ಗುಲ್ಲೆಬ್ಬಿಸಿ ಹಾಳು ಮಾಡಿದ್ರು ಅದನ್ನು ಅದೇ ರೀ ಆ ಹುಡುಗಿದು ಮರ್ಯಾದೆ ಹೋಯ್ತು ಸತೀಶ್ ಜಾರಕಿದು ಹೋಯ್ತು ಎಲ್ಲ ಹೋಯ್ತು ಹಾಗೆ ಬಿಗ್ ಬಾಸಲ್ಲೂ ಕೂಡ ಏನೋ ಅಲ್ಲಿರೋವಂಥ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಇದ್ದಾರೆ ಅವ್ರ ಜೊತೆಯಲ್ಲಿ ಕ್ಷುಲ್ಲಕ ಕಾರಣಗಳಿಗೆ ಜಗಳ ಆಡಿಕೊಂಡು ಸ್ವಲ್ಪ ಅಲ್ಲಿಂದ ಹೊರಗಡೆ ಬರ್ತಾಯಿದ್ದಾರೆ ಅಂತ ತಿಳಿದು ಬಂದಿದೆ ಅಷ್ಟೇ ಇನ್ನು ಅದ್ರ ಬಗ್ಗೆ ಹೆಚ್ಚಿನ ವಿಚಾರಗಳು ನನಗೆ ಅಷ್ಟಾಗಿ ತಿಳಿದಿಲ್ಲ ಸರ್ ಇವಾಗ ಲಾಯರ್ ಜಗದೀಶ್ ಅವರು ಮುನಿರತ್ನ ಅವ್ರ ವಿಷಯದಲ್ಲೂ ಇನ್ವಾಲ್ವ್ ಆದರು ಇತ್ತೀಚೆಗೆ ಮುನಿರತ್ನ ಅವರು ಅರೆಸ್ಟ್ ಆದಾಗ ಲಾಯರ್ ಜಗದೀಶ್ ಅವರು ಅವ್ರ ವಿರುದ್ಧ ಅಂದರೆ ಅವ್ರು ಮಾಡಿದ್ದ ತಪ್ಪುಗಳನ್ನೆಲ್ಲ ಕೆಲವೊಂದು ಮೀಡಿಯಾದಲ್ಲಿ ಹೇಳಿದರು ಸೊ ಜೊತೆಗೆ ದರ್ಶನನ್ನು ರಿಲೀಸ್ ಮಾಡಿಸ್ತೀನಿ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಅದು ಕೂಡ ಮಾತು ಕೊಟ್ಟಿದ್ದರು ಈಗ ಏಕಾಯಕಿ ಬಿಗ್ ಬಾಸ್ಗೆ ಹೋಗಿ ಸೇರ್ಕೊಂಡಿದ್ದಾರೆ ಸೊ ಏನು ಅನ್ಸುತ್ತೆ ಸರ್ ಅವರು ಜಗದೀಶ್ ಏನು ಬೇಕಾದ್ರೂ ಮಾತಾಡ್ತಾರೆ ನಾನು ಹಂಗೆ ಹೇಳೋಕ್ಕಾಗಲ್ಲ ಮುನಿರತ್ನ ಕೇಸ್ಗಳಲ್ಲಿ ಕಂಪ್ಲೇಂಟು ಅದು ನನಗೆ ತಿಳಿದಿರೋ ಪ್ರಕಾರ ಅದು ಏನೋ ಹಳೆ ಹಿಂದಿನ ಹಳೆ ಕೇಸ್ಗಳು ಈಗ ಅದು ಬಂದಿದೆ ಅಂದರೆ ಅದರಲ್ಲಿ ಏನೋ ರಾಜಕೀಯ ಪ್ರೇರಿತ ಇದೆ ಅಂತ ಅನಿಸುತ್ತೆ ಮುನಿರತ್ನ ಅವ್ರ ಕೇಸಲ್ಲಿ ಅಲ್ಲಿ ಅವ್ರು ಮುನಿರತ್ನ ತಪ್ಪಿದ್ರೆ ಮುನಿರತ್ನಿಗೆ ಶಿಕ್ಷೆ ಆಗುತ್ತೆ ತಪ್ಪಿಲ್ಲ ಅಂದರೆ ಬಿಡುಗಡೆ ಆಗುತ್ತೆ ಹಾಗೆ ಅದರಲ್ಲಿ ನಾನು ಅವ್ರಿಗೆ ನ್ಯಾಯ ಕೊಡ್ತೀನಿ ಇವ್ರಿಗೆ ನ್ಯಾಯ ಕೊಡ್ತೀನಿ ಅಂತ ಇವರು ಕೋರ್ಟಲ್ಲಿ ಕಾನೂನು ಪ್ರಕಾರ ಓಡಾಡ್ಬೋದೇ ಹೊರತು ಜಡ್ಜ್ ಕೈಲಿ ಇವ್ರ ಕೈಲಿ ತೀರ್ಮಾನ ಬಡ್ಸೋಕ್ಕಾಗಲ್ಲ ನಿಜನ ಅದು ನಿಜ ತಾನೇ ಜಡ್ಜ್ ಕೈಲಿ ಇವ್ರು ತೀರ್ಮಾನ ಜಡ್ಜು ಅದನ್ನು ಪರಾಮರ್ಶೆ ಮಾಡಿ ನೋಡಿ ತೀರ್ಪನ್ನು ಬರೀತಾರೆ ಅದ್ರ ಪ್ರಕಾರ ಆಗುತ್ತೆ ಅದಕ್ಕೆ ಯಾಕೆ ಇವರು ಅಷ್ಟೊಂದು ಜೋರಾಗಿ ಕೂಗಾಡ್ಕೊಂಡು ಕಿಚ್ಚಿ ಆಡ್ಕೊಂಡು ಮಾಧ್ಯಮಗಳ ಮುಂದೆ ದೊಡ್ಡದಾಗಿ ಪೋಸ್ ಕೊಟ್ಕೊಂಡಿರಬೇಕು ಅಂತ ಅನ್ಸುತ್ತೆ ನನಗೆ ಓಕೆ ಸೊ ಬಿಗ್ ಬಾಸಲ್ಲಿ ಅವ್ರದ್ದೇ ಎಂಟರ್ಟೈನ್ಮೆಂಟ್ ಸರ್ ತುಂಬ ಅಂದರೆ ಅವರಿಂದನೇ ಟಿ ಅಂದರೆ ಏನು ನನ್ನಿಂದನೇ ಟಿ ಆರ್ ಪಿ ಅಂತೇಳಿ ಹೇಳ್ದಂಗೆ ಮಾಡ್ತಾ ಇದ್ದಾರೆ ಸೊ ಈಗ ಎಲ್ಲ ಬಿಗ್ ಬಾಸಲ್ಲಿ ಹೆಸರು ಕೇಳಿ ಬರ್ತಿರೋದೇ ಲಾಯರ್ ಜಗದೀಶ್ದು ಸೊ ಅವ್ರು ಎಷ್ಟು ದಿನ ಆಟ ಆಡ್ಬೋದು ಇರ್ತಾರೆ ಕೊನೆಯವರೆಗೂ ಅಂತ ಏನಾರು ಅನ್ಸುತ್ತಾ ಸರ್ ಅದೇ ಟಿ ಆರ್ ಪಿ ಬರೋದು ಯಾವಾಗಲೂ ಅಷ್ಟೇ ಯಾರು ಅದು ಅಲ್ಲಿ ತರಲೆ ಮಾಡಿ ಸ್ವಲ್ಪ ಗೇಮ್ ಪ್ಲೇ ಮಾಡ್ತಾರೆ ಎಲ್ಲರಿಗಿಂತ ನಾನು ಡಿಫ್ರೆಂಟ್ ಅಂತ ತೋರಿಸ್ಕೊಳ್ತಾರೆ ಎಲ್ಲರಿಗಿಂತ ನಾನು ಉತ್ತಮ ಅಂತ ತೋರಿಸ್ಕೊಳ್ತಾರೆ ಮತ್ತು ಬೇರೆಯವ್ರಿಗೆಲ್ಲ ಒಂದು ಸ್ವಲ್ಪ ಇದಾಗಿ ಕಂಡಮ್ ಮಾಡಿ ಇವರು ಮಿಂಚಕ್ಕೆ ಯಾರು ನೋಡ್ತಾರೆ ಅಂಥವ್ರೇ ವಿನ್ ಆಗಿರೋದು ಈ ಇದರಲ್ಲೂ ಅಷ್ಟೇ ಆ ಥರದಲ್ಲಿ ನಾನು ಶೈನ್ ಆಗಬೇಕು ಅಂತ ಏನೋ ಮಾಡ್ತಿರ್ಬೇಕು ಅವರು ಅಂತ ಅನಿಸುತ್ತೆ ಅಷ್ಟೇ ನಾನು ಅಷ್ಟಾಗಿ ಬಿಗ್ ಬಾಸ್ ನೋಡ್ತಾ ಇಲ್ಲ ನಿಮಗೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಥ್ಯಾಂಕ್ ಯು ಸರ್